ಹಾಯ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಇವತ್ತು ನಮ್ಮ ಚಾನಲಲ್ಲಿ ನನ್ನ ಸಬ್ಸ್ಕ್ರೈಬರ್ ಜನಕ್ ರಾವ್ ಅಂತ ಅಂದ್ಬಿಟ್ಟು ಮಂಗಳೂರಿಂದ ಅವ್ರ ಮನೇಲಿ, ಅವರ ರಿಲೇಟಿವ್ಸ್ ಮನೇಲಿ ಎಲ್ಲ ಜನ್ಮಾಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣ ಜಯಂತಿ ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಅಂತ ಅಂದ್ಬಿಟ್ಟು ನನಗೆ ಸುಮಾರು ಫೋಟೋಸ್ ಎಲ್ಲ ಕಳಿಸಿದ್ರು. ಸೊ ಅದ್ರ ಬಗ್ಗೆ ನಾನಿವತ್ತು ಇದರಲ್ಲಿ ನನ್ನ ಚಾನಲಲ್ಲಿ ಹೇಳ್ತಾ ಇದ್ದೀನಿ. ಹಾಗೆಯೇ ಈ ವಿಧಿವಿಧಾನ ಕೃಷ್ಣ ಜನ್ಮಾಷ್ಟಮಿದು ಹೇಗೆ ಮಾಡ್ತಾರೆ, ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಮಾಡ್ತಾರೆ, ನಾನು ಜನರಲ್ಲಿ ಹೇಗೆ ಮಾಡ್ತಾರೆ ಅಂತ ಹೇಳ್ಕೊಂಡು ಬರ್ತೀನಿ. ಇವಾಗ ಕೃಷ್ಣ ಅಂದರೆ ಎಲ್ಲರಿಗೂ ಒಂದು ಮುಖದಲ್ಲಿ ನಗು ತರುವಂಥ ಹೆಸರು. ಕೃಷ್ಣ ಅಂದ್ರೇ ಕಷ್ಟ ಬಂದ್ರೂ ಓಡ್ ಬರ್ತಾನೆ, ಕೃಷ್ಣ ಅಂದರೆ ಸಂತೋಷ ತರ್ತಾನೆ, ಕೃಷ್ಣ ಅಂತ ಅಂದರೆ ಅವನು ತುಂಟಾಟಗಳಿಂದ ಎಲ್ಲರ ಮನಸ್ಸನ್ನು ಮುದಗೊಳಿಸ್ತಾನೆ ಅನ್ನೋದೊಂದು ನಾಣ್ಣುಡಿ ಇರೋದು, ಹಾಗೆ ಅದೇ ಬಳಕೆಯಲ್ಲಿ ಬಂದಿರೋದು. ಫಸ್ಟ್ ಕೃಷ್ಣ ಜನ್ಮಾಷ್ಟಮಿ ದಿವಸ ಪೂಜೆ ಹೇಗೆ ಮಾಡ್ತಾರೆ ಅನ್ನೋದು ಹೇಳ್ತೀನಿ. ಕೃಷ್ಣನ ವಿಗ್ರಹನ ತುಳಸಿ ಗಿಡದ ಹತ್ರ ಇಟ್ಬಿಟ್ಟು ಅದಕ್ಕೆ ಷೋಡಶೋಪಚಾರ ಅಂದರೆ ಅಕ್ಷತೆ, ಹೂವು, ಅರಶಿನ, ಕುಂಕುಮ, ಗಂಧಾಕ್ಷತೆ ಎಲ್ಲದು ಕೃಷ್ಣಂಗಿಷ್ಟ ಆಗಿರೋ ಒಂದು ಏನೋ ನೈವೇದ್ಯ ಇಟ್ಬಿಟ್ಟು ಕೃಷ್ಣಂಗೆ ಆರತಿ ಮಾಡ್ತಾರೆ. ಅದಾದ ಮೇಲೆ ಮನೆ ಒಳಗಡೆ ಹೊಸಲಿಂದ ಕರ್ಕೊಂಡು ಬರಬೇಕಾದ್ರೆ ಕೆಂಪಾರತಿ ಅಂದರೆ ದೃಷ್ಟಿ ತೆಗಿಯೋಕ್ಕೆ ಆರತಿ ಮಾಡಿ ಮನೆ ಒಳಗಡೆ ಕರ್ಕೊಂಡು ಬರ್ತಾರೆ. ಮನೆ ಹೊಸಲಿಂದನೂ ದೇವ್ರನ್ನ ಕೂರಿಸೋ ಮಂಟಪದ ತನಕನೂ ಕೈಯಲ್ಲಿ ಅಕ್ಕಿನ ನೆನೆಸ್ಬಿಟ್ಟು ಅದನ್ನು ರುಬ್ಬಿ ಅದರಲ್ಲಿ ಆ ಅಕ್ಕಿ ಹಿಟ್ಟು ರಂಗೋಲಿ ಹಾಕೋ ಅಭ್ಯಾಸ ಇದೆ ಎಲ್ಲರ ಮನೆಯಲ್ಲೂ. ನಾನೊಂದು ವಿಡಿಯೋನಲ್ಲಿ ಅಕ್ಕಿ ಹಿಟ್ಟು ರಂಗೋಲಿ ಹೇಗೆ ಹಾಕೋದು ಅಂತಲೂ ಹೇಳಿದ್ದೀನಿ. ಹಾಗೆ ಮನೆ ಒಳಗಡೆ ಕರ್ಕೊಂಡು ಬಂದು ದೇವ್ರನ್ನ ಮಂಟಪದಲ್ಲಿ ಕೂರಿಸಿ ಎಲ್ಲ ಷೋಡಶೋಪಚಾರ ಮಾಡಿ ಇದು ತುಂಬ ಪ್ರೀತಿಯಿಂದ ಒಂಥರ ಇದೆ ಬೇರೆ ಭಾವನೆಯಿಂದ ಮಾಡ್ತಾರೆ ಅಂತ ಅನಿಸುತ್ತೆ. ಈ ಪೂಜೆಗಳೆಲ್ಲ ನೋಡಿ, ಅವ್ರ ಮನೆ ರಾತ್ರಿ ಕೃಷ್ಣನ ಮಂಟಪದ ನೋಟ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಎಷ್ಟೊಂದು ದೀಪಗಳು ಹಚ್ಚಿದ್ದಾರೆ ಕೃಷ್ಣನಿಗೆ ರಾತ್ರಿ ಆರತಿ ಮಾಡಬೇಕಾದ್ರೆ. ಹಾಗೆ ಕೃಷ್ಣನ ಜನ್ಮಾಷ್ಟಮಿ ಅಂತ ಅಂದರೆ ಕೃಷ್ಣನ ಹಬ್ಬ ಅಂತ ಕೂಡ ಮಕ್ಕಳಿಗೆ ಹೇಳ್ಕೊಡ್ತಾರೆ. ವಿಧ ವಿಧವಾದ ಇದು ತಿಂಡಿಗಳು, ಕರು ತಿಂಡಿಗಳು ಎಲ್ಲದೂ ಮಾಡ್ತಾರೆ. ಮಕ್ಕಳಿಗೆ ಏನೇನು ಇಷ್ಟ ಅದೆಲ್ಲ ತಿಂಡಿ ತಿನಿಸುಗಳು ಇಡ್ತಾರೆ. ಕೆಲವ್ರ ಮನೇಲಂತೂ ನಾನು ನೋಡಿದ್ದೀನಿ ಚಾಕ್ಲೇಟ್ ಕೂಡ ಮನೇಲೇ ಮಾಡಿಡ್ತಾರೆ, ಅಂದರೆ ಬೆಲ್ಲದ ಪಾಕ ತೆಗೆದು ಅದಕ್ಕೆ ಏನೇನೋ ಹಾಕಿ ಚಾಕ್ಲೇಟ್ ಥರ ಕೂಡ ಮಾಡಿಡ್ತಾರೆ. ಬನ್ನಿ ಇವಾಗ ಈ ಪೂಜಾ ಫೋಟೋಗಳೆಲ್ಲ ನಾವು ನೋಡ್ಕೊಂಡು ಬರೋಣ. ಹಾಗೆ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು.